ಈ ಸರ್ಕಾರ ರೈತರ ಬದುಕಿಗೆ ಯಮನ ರೂಪದಲ್ಲಿ ಬಂದಿರುವಂತಹ ಸರ್ಕಾರ. ನಾವು ಯಾವುದೋ ಹೊಸ ಗ್ರಾಂಟ್ ಅನ್ನ ಇವ್ರ ಹತ್ರ ಕೇಳ್ತಾ ಇಲ್ಲ. ರೈತ ಹಾಲು ಉತ್ಪಾದಕರಿಗೆ ಕೊಡಬೇಕಾಗಿರುವಂತಹ ಪ್ರೋತ್ಸಾಹ ಧನವನ್ನ ಕೊಡಿ. ನೀವು ದನಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ, ಜಾನುವಾರುಗಳಿಗೂ ಕೂಡ ಮೋಸ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಮೋಸದ ಸರ್ಕಾರ. ಹಾಗಾಗಿ ಹಾಲು ಉತ್ಪಾದಕರಿಗೆ ಏನು ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು, ನೀವು ಇದನ್ನ ಕೊಡೋದನ್ನ ಜುಲೈ ತಿಂಗಳಿನಿಂದ ಜನವರಿವರೆಗೆ 715 ಕೋಟಿ ರೂಪಾಯಿಗಳನ್ನ ಬಾಕಿ ಉಳಿಸ್ಕೊಂಡಿದ್ದೀರಿ. ನಿಮ್ಗೆ ಬಾಕಿ ಉಳಿಸ್ಕೊಳ್ಳಿಕ್ಕೆ ಚಾರ್ಟರ್ ಫ್ಲೈಟ್ ಅಲ್ಲಿ ಐಷಾರಾಮಿ ವಿಮಾನದಲ್ಲಿ ಹೋಗ್ತೀರಿ ಜಮೀರ್ ಅಹಮದನ್ನ ಕರ್ಕೊಂಡು, ಆದ್ರೆ ಹಾಲಿನ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಮನುಷ್ಯತ್ವ ಇಲ್ಲ. ಹಾಗಾಗಿ ಈ ದನಗಳನ್ನ ತಗೊಂಡು ವಿಧಾನಸೌಧಕ್ಕೆ ನಾವು ಮುತ್ತಿಗೆ ಹಾಕ್ತಾ ಇದ್ದೇವೆ. ಈಗಲೇ ಈ ಗೋವುಗಳನ್ನ ತಗೊಂಡು ಈ ಸರ್ಕಾರದ ವಿರುದ್ಧ ಜಾನುವಾರುಗಳು ತಿರುಗಿ ಬಿದ್ದಿದ್ದಾವೆ. ಎರಡನೇದಾಗಿ ಈ ಜಾನುವಾರುಗಳಿಗೆ ಆಸ್ಪತ್ರೆಗಳು ಇಲ್ಲ, ಪಶು ಆಸ್ಪತ್ರೆಗಳು ಏನಿಲ್ಲಿದ್ವು ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ, ಈ ಪಶು ಆಸ್ಪತ್ರೆಗಳನ್ನ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಬೆಂಗಳೂರಿನಲ್ಲಿ ಹಾಲು ಉತ್ಪಾದಕರು ಇರಬಾರ್ದು, ಹಾಲನ್ನ ಕೊಡುವಂತಹ ಗೋವುಗಳು ಇರಬಾರ್ದು. ಇಂತಹ ಗೋ ವಿರೋಧಿ ಸರ್ಕಾರ, ಕ್ಷೀರ ವಿರೋಧಿ ಸರ್ಕಾರ, ಹಾಲಿನ ಮನಸ್ಸುಗಳನ್ನ ವಿರೋಧ ಮಾಡುವಂತಹ ಸರ್ಕಾರ. ಈ ಸರ್ಕಾರದ ವಿರುದ್ಧ ಇವತ್ತು ಗೋವುಗಳು ಜಾನುವಾರುಗಳು ತಿರುಗಿ ಬಿದ್ದಿದ್ದಾವೆ. ಈ ಜಾನುವಾರುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾವೆ. ಜಾನುವಾರುಗಳ ಜೊತೆಗೆ ನಾವು ಹೋಗ್ತಾ ಇದ್ದೇವೆ. ನಾವು ಹೋರಾಟ ಮಾಡ್ತಾ ಇಲ್ಲ, ಜಾನುವಾರುಗಳು ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾವೆ. ಅವುಗಳಿಗೆ ಬೆಂಬಲವಾಗಿ ನಾವು ಅವುಗಳ ಜೊತೆಗೆ ಹೋಗ್ತಾ ಇದ್ದೇವೆ. ಈಗ ಗೋವುಗಳು ವಿಧಾನಸೌಧಕ್ಕೆ ಮುತ್ತಿಗೆ ಇಲ್ಲ. ರೈತರಿಗೆ ಏನು ಕೃಷಿ ಸಮ್ಮಾನ ಯೋಜನೆಯಲ್ಲಿ 4,000 ಯಡಿಯೂರಪ್ಪನವರು ಪ್ರೋತ್ಸಾಹ ಧನ ಕೊಡ್ತಾ ಇದ್ರು ಅದನ್ನ ನಿಲ್ಲಿಸಿದ್ದಾರೆ. ಯಂತ್ರಧಾರೆಯಲ್ಲಿ ಡೀಸೆಲ್ಗೆ ಹಣವನ್ನ ಕೊಡ್ತಾ ಇರೋದು ಅದನ್ನ ನಿಲ್ಲಿಸಿದ್ದಾರೆ. ಆನಂತರ ರೈತ ವಿದ್ಯಾಸಿರಿ ಅಂತ ಹೇಳಿ ರೈತರ ಮಕ್ಕಳಿಗೆ ಬರ್ತಾ ಇದ್ದಂತಹ ಸ್ಕಾಲರ್ಶಿಪ್ ಅನ್ನ ನಿಲ್ಲಿಸಿದ್ದಾರೆ. ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇದ್ದಂತಹ ಕೃಷಿ ಇಲಾಖೆಯ ಯಂತ್ರಗಳು ಎಲ್ಲವೂ ನಿಂತಿದ್ದಾವೆ. ಅಂದ್ರೆ ರೈತರು 850ಕ್ಕಿಂತ ಹೆಚ್ಚು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅದರ ಬಗ್ಗೆ ತುಟಿ ಬಿಚ್ಚಿಲ್ಲ. ಕೃಷಿ ಸಚಿವ ಒಬ್ಬ ಅತ್ಯಂತ ಅನಾಗರಿಕವಾಗಿ ಮಾತನಾಡಿದ್ದಾರೆ, ದುಡ್ಡಿನ ಆಸೆಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ. ಅಂದ್ರೆ ಈಗ ರೈತರಿಗೆ ಹಾಲಿನ ಪ್ರೋತ್ಸಾಹ ಧನ ನೀವು ನಿಲ್ಲಿಸಿದ್ದು ರೈತರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತಾನ? ನಿಮ್ಮ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕಾಗಿ ಶಿವಾನಂದ ಪಾಟೀಲ್ ಅವರ ರೈತರ ಆತ್ಮಹತ್ಯೆ ಆಗಬೇಕು ಅನ್ನೋ ಆಸೆ ಏನಿದೆಯಲ್ಲ ಅದಕ್ಕೆ ಪೂರಕವಾಗಿ ಅವರ ಆಸೆ ಪೂರೈಸೋದಕ್ಕಾಗಿ ಹಾಲಿನ ದುಡ್ಡನ್ನ ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಸರ್ಕಾರ. ಹಾಗಾಗಿ ಈ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ.